ಸದ್ಗುರುಜಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಂದಲೂ ಕೆಲವು ಪ್ರಶ್ನೆಗಳು ನಮ್ಮಲ್ಲಿ ಬಂದಿವೆ ಈ ಪ್ರಶ್ನೆ ಎಲೆನ್ ಹೆಸ್ಟ್ರಾಂಗ್ ಅವರಿಂದ ತಾನೇ ಸದ್ಗುರುಗಳು ಹಿಮಾಲಯದಲ್ಲಿ ಓಡ್ತಿರೋ ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಡ್ತಿರೋ ವಿಡಿಯೋನ ನೋಡಿದ್ವಿ ಅದರ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಸದಾಕಾಲ ಸಕ್ರಿಯರಾಗಿರೋದು ಹೇಗೆ ಸದಾಕಾಲ ಸದಾಕಾಲ ಸಕ್ರಿಯರಾಗಿರೋದೇನು ಬೇಕಾಗಿಲ್ಲ ಜೀವನ ಕೋರಿದರೆ ಮಾತ್ರ ಜನ ಕೇಳ್ತಾರೆ ಸದ್ಗುರು ಹೇಗೆ ನೀವು ಇಷ್ಟು ಸಕ್ರಿಯರು ಯಾಕಂದ್ರೆ ಸಾಮಾನ್ಯವಾಗಿ ನನ್ನ ಶೆಡ್ಯೂಲ್ ದಿನಕ್ಕೆ ಹದಿನೆಂಟರಿಂದ ಇಪ್ಪತ್ತು ಗಂಟೆ ಇರುತ್ತೆ ವಾರ ಪೂರ್ತಿ ವರ್ಷ ಪೂರ್ತಿ ನಿರಂತರವಾಗಿ ಹಲವಾರು ವರ್ಷಗಳಿಂದ ನಡೀತಾನೆ ಇದೆ ನಾನು ದೂರ್ತಿದ್ರೆ ಇವರು ಅದಕ್ಕೆ ಚಪ್ಪಾಳೆ ತಟ್ತಿದ್ದಾರೆ ಜನ ಯಾವಾಗಲೂ ಕೇಳ್ತಾರೆ ಹೇಗಿರ್ತೀರಾ ಈ ರೀತಿ ಹೇಗ್ ಮಾಡ್ತೀರಾ ಇದನ್ನ ನೋಡಿ ಮೂಲತಃ ನಾನು ಸೋಮಾರಿ ಜಗತ್ತಿನ ಪರಿಸ್ಥಿತಿಗಳು ಸಕ್ರಿಯತೆಯನ್ನು ಕೋರ್ತೀವಿ ಅಷ್ಟೆ ನನ್ನ ಪಾಡಿಗಿದ್ರೆ ಸುಮ್ಮನೆ ಕಣ್ಮುಚ್ಚಿ ಕೂತ್ಕೋತೀನಿ ನಾನು ಇರೋದೇ ಹೀಗೆ ಕಣ್ಣು ಮುಚ್ಚಿದರೆ ಸಾಯೋ ತನಕ ಹೀಗೆ ಕೂರೋಕ್ಕಾಗತ್ತೆ ನನಗೆ ನಿಜವಾಗ್ಲೂ ನನಗೆ ಕೆಲಸದ ಅಗತ್ಯ ಏನೂ ಇಲ್ಲ ನಾನೇನು ಬ್ಯುಸಿಯಾಗಿರೋದಕ್ಕೆ ನೋಡ್ತಿಲ್ಲ ಮಾಡಬೇಕಾಗಿರೋ ತುಂಬ ಇದೆ ಅದಕ್ಕೆ ಮಾಡ್ತಿದ್ದೀನಿ ಜನ ಕೇಳ್ತಾರೆ ಸದ್ಗುರು ನಿಮ್ಮ ಕನಸೇನು ನಿಮ್ಮ ಕನಸೇನು ನನ್ನ ಕನಸು ನನಗೆ ಕೆಲಸ ಇಲ್ಲದೆ ಇರೋ ದಿನ ಅದು ಅದ್ಭುತವಾದ ದಿನ ಯಾಕಂದರೆ ನನಗೆ ಕೆಲಸ ಇಲ್ಲದಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಅರ್ಥ ಬೇರೆ ಇನ್ನೇನು ಬೇಕು ಕನಸು ನನಸಾಯಿತು ಹಾಗಾಗಿ ಚಟುವಟಿಕೆ ನೀವು ನಿರ್ಧರಿಸುವಂಥದ್ದಲ್ಲ ನೀವು ನಿಮ್ಮ ಉದ್ದೇಶನ ನಿರ್ಧರಿಸಿ ಅಷ್ಟೆ ಚಟುವಟಿಕೆ ಪ್ರಪಂಚ ನಿರ್ಧರಿಸುತ್ತೆ ಎಷ್ಟು ಏನು ಅಂತ ಈ ಎಕನಾಮಿಕ್ ಫೋರಮ್ಗೆಲ್ಲ ಹೋದಾಗ ವರ್ಲ್ಡ್ ಎಕನಾಮಿಕ್ ಫೋರಮ್ಗೆ ಹೋಗಿದ್ದಾಗ ಅಲ್ಲಿ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನ ಒಬ್ಬರು ಪ್ರೊಫೆಸರ್ ಬಂದು ಓ ನೀವು ಆ ಮರ ನೆಡೋರು ಅಲ್ವಾ ನಾನು ಇಲ್ಲ ನಾನು ಮರ ನೆಡೋನಲ್ಲ ಅಂದೆ ಇಲ್ಲ ಇಲ್ಲ ನೀವು ಲಕ್ಷಾಂತರ ಮರಗಳನ್ನು ನಿಜ ಆದರೆ ನಾನು ಮರ ನೆಡೋನಲ್ಲ ಅದಕ್ಕೆ ಅವರು ಮತ್ತು ನೀವೇನು ಮಾಡ್ತೀರಾ ನಾನಂದೆ ನಾನು ಜನ ಅರಳೋ ಹಾಗೆ ಮಾಡ್ತೀನಿ ಮರ ನೆಡೋನಲ್ಲ ಆದರೆ ಮರಗಳು ಎಲ್ಲಿರ್ಬೇಕಿತ್ತೋ ಅಲ್ಲಿಲ್ಲ ಅದಕ್ಕೆ ನೆಡ್ತಿದ್ದೀನಿ ಎಲ್ಲಿರ್ಬೇಕಿತ್ತೋ ಅಲ್ಲಿಲ್ಲ ಅವು ಅದು ಈ ಥರ ರಸ್ತೆಯಲ್ಲಿ ಇಬ್ಬರು ಕೆಲಸ ಮಾಡ್ತಿದ್ರು ಒಬ್ಬ ಗುಂಡಿ ತೋಡ್ತಿದ್ದ ಅವನ ಹಿಂದೆ ಇನ್ನೊಬ್ಬ ಆ ಗುಂಡಿಗಳನ್ನು ಮುಚ್ಕೊಂಡು ಮುಚ್ಕೊಂಡು ಬರ್ತಿದ್ದ ಆ ದಾರಿನಲ್ಲಿ ಹೋಗ್ತಿದ್ದವರು ಈ ತಲೆ ಕೆಟ್ಟಿರೋ ಕೆಲಸವನ್ನು ನೋಡಿದರು ಒಬ್ಬ ಆಗೀತಿದ್ದಾನೆ ಇನ್ನೊಬ್ಬ ಮುಚ್ತಿದ್ದಾನೆ ಅಲ್ಲಿ ನಿಂತು ಕೇಳಿದರು ಇಲ್ಲಿ ಏನು ಮಾಡ್ತಿದ್ದೀರಾ ಯಾಕೆ ಹೀಗೆ ಕೆಲಸ ಮಾಡ್ತಿದ್ದೀರಾ ಒಬ್ಬ ತೋಡ್ತಿದ್ದಾನೆ ಇನ್ನೊಬ್ಬ ಮುಚ್ಚುತ್ತಿದ್ದಾನೆ ಅವರಂದರು ಇಲ್ಲ ಇಲ್ಲ ಮಧ್ಯದನ್ನು ರಜಾ ಹಾಕಿದ್ದಾನೆ ಅವನು ಗಿಡ ನೆಡೋನು ಅವನಿಲ್ಲ ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ ಬಹಳ ಜನರ ಕೆಲಸ ಹೀಗೇನೆ ನಾನು ನನ್ನ ಕೆಲಸ ಮಾಡ್ತಿದ್ದೀನಿ ಈ ಭೂಮಿಲಿ ನಿಮ್ಮದೇ ಕೆಲಸ ಅಂತಿಲ್ಲ ಭೂಮಿಗೆ ಪ್ರಪಂಚಕ್ಕೆ ಕೆಲಸ ಬೇಕಿದ್ರೆ ಮಾಡೋಣ ಇಲ್ಲದಿದ್ದರೆ ಯಾಕೆ ಅಂದ್ಕೋಬೇಕು ಇದು ನನ್ನ ಕೆಲಸ ಅಂತ ಸದ್ಗುರು ನಿಮ್ಮ ಧ್ಯೇಯ ಏನು ಧ್ಯೇಯ ಏನಿಲ್ಲ ಹೀಗೆ ಆಟ ಆಡ್ಕೊಂಡಿದ್ದೀನಿ ಯಾಕಂದರೆ ಅದು ನಿಮ್ಮ ವ್ಯವಹಾರ ಅಲ್ಲ ನಿಮ್ಮದೇ ಧ್ಯೇಯ ಇಟ್ಕೊಳ್ಳೋದು ಲೈಫ್ ಹ್ಯಾಸ್ ಇಟ್ ಓನ್ ಮಿಷನ್ ಜೀವನಕ್ಕೆ ತನ್ನದೇ ಧ್ಯೇಯ ಇದೆ ಅದರೊಂದಿಗೆ ಸ್ವಲ್ಪ ಕೈಜೋಡಿಸಿ ಸೇವೆ ಸಲ್ಲಿಸಿದ್ರೆ ಆಯಿತು ಅದೇನು ನಿಮ್ಮದೇ ಧ್ಯೇಯ ಇಟ್ಕೊಳ್ಳೋದು ನೀವೇನು ದಬ್ಬಾಳಿಕೆ ಮಾಡೋರ ಎಲ್ಲ ಮಿಷಿನರಿಗಳು ಗೊತ್ತಿಲ್ಲದೆ ದಬ್ಬಾಳಿಕೆ ಮಾಡೋರೆ ಹೌದು ತಮಗೊಂದು ಧ್ಯೇಯ ಇದೆ ಅಂದ್ಕೊಳ್ಳೋರು ಯಾವುದೇ ಧ್ಯೇಯ ಇಲ್ಲ ಅಗತ್ಯವಿರೋದನ್ನ ಮಾಡಿ ವಿಶೇಷವಾಗಿ ಬಿಸ್ನೆಸ್ ಸ್ಕೂಲ್ನಲ್ಲಿ ಓದಿ ಮ್ಯಾನೇಜ್ ಮಾಡೋದ್ರಲ್ಲಿ ಏನನ್ನೋ ನಿರ್ಮಿಸೋದ್ರಲ್ಲಿ ಸಮರ್ಥರಾದಾಗ ನೀವು ಅಗತ್ಯವಿರೋದನ್ನು ಸೃಷ್ಟಿಸಬೇಕು ಏನೋ ಬೇಡದಿರೋದನ್ನು ಸೃಷ್ಟಿಸಿ ಅದನ್ನು ಹೇರೋದಲ್ಲ ಅಲ್ವಾ ಹೌದಾ ಅಲ್ವಾ ನೀವು ಜೀವನ ಉತ್ತಮವಾಗಿಸೋದು ಹೇಗೆ ಹಲವಾರು ಜನಗಳಿಗೆ ಸಮಸ್ಯೆ ಆಗಿರುವ ಪರಿಸ್ಥಿತಿಗಳನ್ನು ಪರಿಹರಿಸೋದು ಹೇಗೆ ಅಂತ ನೋಡಬೇಕು ನೀವು ಪರಿಹಾರಗಳನ್ನು ಹುಡುಕ್ತಾ ಹೋಗಬೇಕು ಈಗಿರೋ ಪರಿಸ್ಥಿತಿಗಳಿಗೆ ಖಂಡಿತ ಸಮಸ್ಯೆಗಳನ್ನು ಸೃಷ್ಟಿಸ್ತಾ ಹೋಗೋ ನಿಪುಣರು ಇರ್ತಾರೆ ಆದ್ದರಿಂದ ನಿಮಗೆ ಸಮಸ್ಯೆಗಳ ಕೊರತೆ ಇರಲ್ಲ ನೀವು ಪರಿಹಾರಗಳನ್ನು ಕಂಡು ಹಿಡೀಬೇಕಷ್ಟೇ ಮಿಷನ್ ಮೋಡ್ನಲ್ಲಿ ಹೋಗೋದಲ್ಲ ಅದು ಮುಸೋಲಿನಿ ಕೆಲಸ